ಹಲವು ಜನರ ಜೀವ ಉಳಿಸುವಂತಹ ಆರೋಗ್ಯ ಸಿಬ್ಬಂದಿಗಳ ಜೀವಕ್ಕೆ ಇದೀಗ ಕುತ್ತು ಬಂದಿದೆ ಜೀವ ಭಯದಲ್ಲೇ ಆರೋಗ್ಯ ಸಿಬ್ಬಂದಿ ದಿನ ಕಳೆಯುವಂತಹ ಪರಿಸ್ಥಿತಿ ಇದೆ ಇದು ಯಾದಗಿರಿ ಜಿಲ್ಲೆಯ ವಡಗೇರೆ ತಾಲೂಕು ಕೇಂದ್ರದಲ್ಲಿ ಕಂಡು ಬಂದಂತಹ ದೃಶ್ಯ ಶಿಥಿಲಗೊಂಡ ಕ್ವಾರ್ಟರ್ಸ್ನಲ್ಲೇ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವಾಸ ಮಾಡುವ ದುಸ್ಥಿತಿ ಇದೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ವಾಸ ಮಾಡೋ ಕೊಠಡಿಗಳ ನೈಜ ಅನಾವರಣ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ನಾವು ತೋರಿಸ್ತೀವಿ ತಾಲೂಕ ಕೇಂದ್ರದಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳ ಗೋಳು ಆ ದೇವರಿಗೆ ಪ್ರೀತಿ ಅನ್ನುವಂತಾಗಿದೆ ಯಾಕಂದ್ರೆ ತಾಲೂಕು ಕೇಂದ್ರವಾಗಿ ಹತ್ತು ವರ್ಷಗಳಾಗಿದ್ರು ಸಹಿತ ಇದುವರೆಗೂ ಪಿ ಎಚ್ ಸಿ ನಲ್ಲಿ ಇರತಕ್ಕಂಥ ಒಡಗೇರದಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಈಗ ಅದೇ ಹರುಕು ಮುರುಕು ಮನೆಯಲ್ಲಿ ವಾಸ ಮಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನನಗೆ ಅದೇ ಸಿಬ್ಬಂದಿಗಳಿಗೋಸ್ಕರ ಇರ್ತಕ್ಕಂಥ ಕೊಠಡಿಗಳ ಮುಂಭಾಗದಲ್ಲಿ ಗಮನಿಸಬಹುದು ದೃಶ್ಯಾವಳಿಗಳು ಈಗಾಗಲೇ ಇಲ್ಲಿ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡತಕ್ಕಂತಹ ಸಿಬ್ಬಂದಿಗಳಿಗಾಗಿ ಈಗಾಗಲೇ ಇಲ್ಲಿ ಸುಮಾರು ಐವತ್ತರವತ್ತು ವರ್ಷಗಳ ಹಿಂದೆ ಇಲ್ಲಿ ಕೊಠಡಿಗಳನ್ನು ನಿರ್ಮಾಣ ಮಾಡಲಾಗಿದೆ ಈಗ ಅದೇ ಅದೇ ಮನೆಗಳಲ್ಲಿ ವಾಸ ಮಾಡತಕ್ಕಂಥ ದುಸ್ಥಿತಿ ಕೂಡ ನೋಡಬಹುದು ಒಂಥರ ಬೂತ್ ಬಂಗ್ಲೆ ತರ ಅದ್ರ ಜೊತೆಗೆ ಮಳೆ ಬಂದ್ರೆ ಸಾಕು ಇಡೀ ಮನೆ ಕಂಪ್ಲೀಟ್ ಸೋರುತ್ತೆ ಮನೆಯಲ್ಲಿ ಕೂಡ ಈಗಾಗಲೇ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ವಾಸ ಮಾಡ್ತಾರೆ ಒಂದಿಷ್ಟು ಮುಟ್ಟಿದ್ರೆ ಸಾಕು ಎಲ್ಲ ಮೇಲಿರ್ತಕ್ಕಂಥ ಉದುರಿ ಬೀಳ್ತಕ್ಕಂಥ ಪರಿಸ್ಥಿತಿ ಇದ್ರೂ ಸಹಿತ ಮೇಲಾಧಿಕಾರಿಗಳು ಇದುವರೆಗೂ ಗಮನ ಹರಿಸಿಲ್ಲ ನಾನು ಒಂದಿಷ್ಟು ಎಕ್ಸಾಂಪಲ್ ಗಳನ್ನು ತೋರಿಸ್ತೇನೆ ಯಾಕಂದ್ರೆ ಸ್ವಲ್ಪ ಮುಟ್ಟಿದ್ರೆ ಸಾಕು ಉದುರಿ ಬೀಳ್ತಕ್ಕಂಥ ಪರಿಸ್ಥಿತಿ ಇದೆ ಇಂಥ ಪರಿಸ್ಥಿತಿಯಲ್ಲಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಜೀವದ ಹಂಗನ್ನು ತೊರೆದು ಇದೇ ಮನೆಯಲ್ಲಿನ ವಾಸ ಮಾಡ್ತಕ್ಕಂಥ ಇದೆ ಮೇಲಾಧಿಕಾರಿಗಳ ಸಹಿತ ಯಾರೊಬ್ರು ಇಲ್ಲಿ ಕಿಂಚಿತ್ ಕಾಳಜಿ ವಹಿಸ್ತಲ್ಲ ಮಳೆ ಬಂದ್ರೆ ಸಾಕು ಇಡೀ ಮನೆ ಸೋರುತ್ತೆ ಅದ್ರ ಜೊತೆಗೆ ಮಳೆ ನೀರಿನಲ್ಲಿಯೇ ಇಲ್ಲಿನ ಸಿಬ್ಬಂದಿಗಳು ನಿತ್ಯವೂ ಕೂಡ ನರಕಯಾತನೆಯಲ್ಲಿ ದಿನಗಳನ್ನು ದುಡಬೇಕಾದಂತ ಕೆಟ್ಟ ಪರಿಸ್ಥಿತಿ ಇಲ್ಲಿದೆ ನಮ್ಮ ಜೊತೆಗೆ ಒಂದು ಇಲ್ಲಿ ಸ್ಟಾಪ್ನರ್ಸ್ ಇದ್ರೆ ಅವ್ರನ್ನ ಮಾತಾಡಿಸ್ತೋಗೋಣ ಮೇಡಮ್ ಈಗ ಎಷ್ಟು ವರ್ಷದಿಂದ ನೀವು ಇಲ್ಲಿದ್ರೆ ಮತ್ತೆ ಇರತಕ್ಕಂತ ಮನೆ ವಾಸಕ್ಕೆ ಯೋಗ್ಯವಾಗಿದ್ರೆ ಹೇಗೆ ಅಂತ ನಮಸ್ತೆ ಸರ್ ನಾವಿಲ್ಲಿ ಮೂರು ವರ್ಷ ಇರ್ಲಿಕ್ಕೆ ಇದು ಯೋಗ್ಯವಾಗಿ ಇಲ್ಲ ಸರ್ ಒಂದೊಂದು ಮಳೆ ಬಂತಂದ್ರೆ ನಿಂದ್ರಕ್ಕೂ ಜಾಗ ಇರಲ್ಲ ಇದು ಮಂಚ ಹೊಂದ್ಬಿಟ್ರೆ ಬೇರೆ ಎಲ್ಲೂ ಜಾಗ ಇರೋದಿಲ್ಲ ನೈಟ್ ಡ್ಯೂಟಿ ಇದೆ ಇವಾಗ ಅಂಥೇಳಿ ಇರ್ತೀನಿ ಏನು ಈ ಕಡೆ ಬೆಳಗ್ಗೆ ಬಂದು ನೋಡೋಷ್ಟಿಗೆ ಕೈಕಾಲೇ ಆಡಲ್ಲ ಸರ್ ಅಷ್ಟು ನೀರು ನಿಂತ್ಬಿಟ್ರಿತ್ತ ಏನು ಮಾಡೋಕ್ಕಾಗ್ತಿಲ್ಲ ಸರ್ ಬಾಡಿಗೆ ಮನೆಯೂ ಸರಿಯಾಗಿ ಸಿಕ್ತಿಲ್ಲ ಹೋಗ್ಬೇಕಂದ್ರೆ ಅಪ್ ಅಂಡ್ ಡೌನ್ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಇಲ್ಲ ಅಂದರೆ ಈ ಏರಿಯಾ ನಮ್ಗೆ ಅಷ್ಟು ಪರಿಚಯ ಇಲ್ಲ ಹಾಗಾಗಿ ನಾವು ಅಪ್ ಡೌನು ಮಾಡ್ತಿಲ್ಲ ಅನಿವಾರ್ಯ ಅಂತ ಇದರಲ್ಲಿ ಇದ್ದೀವಿ ಸರ್ ಟೋಟಲ್ ಮೇಡಮ್ ಎಷ್ಟು ಜನ